ಗೌಡೋಗ್ ಮದ್ವೆ ಆಗಿದಲ್ವಾ, ನೋಡಿದ್ರಂಗ ಅನ್ಸಲ್ಲ ಬಿಡಿ. ಆದ್ರೂ ಅವನ್ ತುಂಬಾ ಶಾರ್ಟ್ ಟೆಂಪರು, ಅದ್ ಹೆಂಗ್ ಸಹಿಸ್ಕೋತಿರೋ. ನಿಮ್ಗೆ ತುಂಬಾ ಇದೆ ಬಿಡಿ, ತಾಳ್ಮೆ ತಾಳ್ಮೆ. ಎಲ್ಲಿ ಹೀರೋ ಕಾಣಿಸ್ತಾನೆ? ಓ ಇಲ್ಲೇ ಇದೆಯಾ, ಚಿತುಂಟ. ಅದಕ್ಕೆ ಅಕ್ಕನ ಮುಖದಲ್ಲಿ ರಿಯಾಕ್ಷನ್ನೇ ಇಲ್ಲ. ಬರ್ಲಾಕ ಭುವಿ, ಬೆಳಗ್ಗೆ ಬೇಗ ಹೋಗ್ಬೇಕು. ಲಗೇಜ್ ಇನ್ನು ಪ್ಯಾಕ್ ಮಾಡಿಲ್ಲ, ಮನೆಗೆ ಹೋಗೋಣ. ಹಸ್ವಾಗ್ತಾ ಇದೆ, ಸ್ವಲ್ಪ ಊಟ ಮಾಡಿ ಹೋಗೋಣ. ಹೇ ಭುವಿ. ಹೇ ಆಯ್ ನಂದಿನಿ, ನೀನು ಹೋಗಿ ಊಟ ಮಾಡ್ತಾರ, ನಾನು ಬರ್ತೀನಿ. ಸರಿ. ಅಕ್ಕ ಐಸ್ ಕ್ರೀಮ್ ಬೇಡ. ರಶ್ಮಿ, ಇನ್ನೊಂದು ಚೂರು ಐಸ್ ಕ್ರೀಮ್ ತಿನ್ನೋ, ದಪ್ಪ ದಪ್ಪಕ್ಕೆ ಇನ್ನೂ ಚೆನ್ನಾಗಾಗ್ತೀಯಾ. ಒಂದು ಪೆಕ್ ಹಾಕಮ್ಮ. ಥ್ಯಾಂಕ್ ಯು, ಐ ನೀಡ್ ಟು ಡ್ರೈವ್ ಬ್ಯಾಕ್. ಸರಿ ಬಿಡ. ಓ ದಟ್ಸ್ ಓಕೆ. ಹಾಯ್. ನೆಕ್ಸ್ಟ್ ಸಂಡೇ ನನ್ನ ಮಗಳು ನಾಮಕರಣ ಇದೆ, ನೀನು ನಿನ್ನ ವೈಫು ಇಬ್ರು ಬರಬೇಕು, ಮರಿದೆ. ಶೋರ್ ಶೋರ್. ಮುಂದಿನ ವಾರ ಪಾರ್ಟಿ ಅಂದರೆ ಇವ್ನು ನಾಳೆಯಿಂದನೇ ಊಟ ಮಾಡಲ್ಲ. ಪಾರ್ಟಿ ಅಂತಿದ್ದಂಗೆ ಮುಖ ಹೆಂಗೆ ಅರಳ್ಬಿಡ್ತು ನೋಡು, ಹಿಂದೆಯಿಂದನೇ ಚೆನ್ನಾಗಿ ಕಾಣಿಸ್ತಿದೆ. ಇವನು ಎಷ್ಟು ಕಂಜೂಸ್ ಅಂದರೆ ಕಾರ್ ತೊಗೊಂಡಿದ್ದಾನೆ, ಒಂದೇ ಒಂದು ಚಾಕ್ಲೇಟ್ ಕೂಡ ಕೊಡಿಸಿಲ್ಲ ಅಲ್ವೇನಾ. ಸಾವಿರ ಸಲ ಹೇಳಿದ್ದೀನಿ ನಿನಗೆ ಮೈಮುಟ್ಟು ಮಾತಾಡಿಸ್ಬೇಡ ಅಂತ, ಬುದ್ಧಿ ಇಲ್ವಾ ನಿನಗೆ? ನಾನೇನು ಹೇಳ್ಬಾರ್ದು ಹೇಳ್ದೆ.